ಪಕ್ಷದ ವಿಷಯಕ್ಕೆ ಬಂದರೆ ನಾವು ಎಣ್ಣೆ ಸೀಗೆಕಾಯಿ. ಆದರೆ ಸದನದಲ್ಲಿ ಭೋಜೇಗೌಡಿಗೆ ಪ್ರಾರಂಭದಲ್ಲೇ ನನ್ನ ಕಿರಿಯ ಸಹೋದರ ಆತ ನೌಕರರ ಸಮಸ್ಯೆಗಳು ಬಂದಾಗ ನಾವು ಒಟ್ಟಾಗಿ ನಿಂತಾಗ ಎಂದೂ ನಮ್ಮ ಧ್ವನಿಗಳು ಬೇರೆಯೇ ಆಗಿಲ್ಲ. ಭೋಜೇಗೌಡ ಮಾತಾಡಬೇಕಾದ್ರೆ ನಾನು ಬೆಂಬಲಿಸ್ತೇನೆ ಅಥವಾ ಮೌನವಾಗಿರ್ತೇನೆ, ಅಥವಾ ನಾನು ಮಾತಾಡಬೇಕಾದ್ರೆ ಆತ ಬಂತಾನೆ. ಅದೇ ಕುಮಾರಸ್ವಾಮಿ ನಾವು ಬೈಬೇಕಾದ್ರೆ ಎದ್ದು ನಿಂತ್ಕೊಂತಾನೆ, ಅವನು ಬೊಮ್ಮಾಯಿ ಬೈಬೇಕಾದ್ರೆ ನಾನು ಎದ್ದು ನಿಂತ್ಕೋತೀನಿ. ಈಗ ಅವರು ಪಂಚಯಾತ್ರೆ ಮಾಡ್ತಿರೋದೇ ನಮ್ಮ ಕುರ್ಚಿ ಕಸಗಳಕ್ಕೆ. ನಮ್ಮ ರಾಜಕಾರಣವನ್ನು ಬದಿಗಿಟ್ಟು ಈ ನೌಕರ ಸಮೂಹದ ಬಗ್ಗೆ ಒಂದಾಗಿ ಧ್ವನಿಯನ್ನೆತ್ತು ಕೆಲಸ ಮಾಡ್ತವೆ. ಯಾಕೆ ಯೋಗೀಶ್ ಇಷ್ಟು ವರ್ಷ ಆದರೂ ಕೂಡ ಈ ಸಮಸ್ಯೆಗಳು ಬಗೆಹರಿತಿಲ್ಲ ಅನ್ನೋದಕ್ಕೆ ಭಾಳ ಕಟು ವಾಸ್ತವವಾದ ಒಂದು ಸತ್ಯ ಇದೆ ಅಂತ ಅನ್ನಿಸ್ತದೆ ನನಗೆ. 300 ಜನ ಶಾಸಕರಿದ್ದೆ 224 ವಿಧಾನಸಭೆಯಲ್ಲಿ, ಪ್ಲಸ್ ಒಂದು ನಾಮಿನೇಷನ್, 75 ವಿಧಾನ ಪರಿಷತ್ತೊಳಗೆ. ಆ 75ರಲ್ಲಿ ಕೇವಲ 14 ಜನ ಮಾತ್ರ ಗ್ರಾಜ್ಯುಯೇಟು ಮತ್ತು ಟೀಚರ್ಸ್.